ಅಂದರೆ ಕಳಶ. ಕಳಶಕ್ಕೆ ನಮ್ಮ ಅಣ್ಣ ಅವರು ಡ್ರಾಪ್, ಕಳಶಕ್ಕಲ್ಲ ಅವರು ಮಧ್ಯ ರೋಡಲ್ಲಿ ಎಲ್ಲಾದರೂ ನನ್ನ ಇಳಿಸ್ತಾರೆ. ಇದು ನಮ್ಮ ಕಳಶಕ್ಕೆ ಹೋಗುವಂಥ ದಾರಿ, ಯಾವ ಹೊರನಾಡಿಂದ ಕಳಶಕ್ಕೆ ಹೋಗುವಂಥ ದಾರಿ. ಈ ದಾರಿಯಲ್ಲಿ ಸ್ವಲ್ಪ ವೆಹಿಕಲ್ಸ್ ಕಡಿಮೆನೆ. ನಮಗೆ ಈ ಟೆಂಪಲ್ಗೆ ಹೋಗಿ ಬರ್ತಿರೋರನ್ನ ಬಿಟ್ಟರೆ ಆ ಗಾಡಿಗಳು ಫುಲ್ ತುಂಬ್ಕೊಂಬರ್ತಾ ಇರ್ತಾರೆ, ಅದನ್ನ ಬಿಟ್ಟರೆ ಬೇರೆ ವೆಹಿಕಲ್ಸ್ ಎಲ್ಲ ತುಂಬ ಕಡಿಮೆನೆ. ಅದಕ್ಕೆ ನಾನು ಈ ಬಿಸಿಲಿದ್ರು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮನ್ನ ಮನೆ ಸೇರಿಸ್ಬೇಕಲ್ಲ ಅದಕ್ಕೋಸ್ಕರ. ಬಿಸಿಲಿದೆ ಬಟ್ ಸುಮ್ಮನೆ ನಾನು ಅಲ್ಲಿ ನಿಂತ್ಕೊಂಡು ಲಿಫ್ಟ್ಗೆ ವೆಯ್ಟ್ ಮಾಡಿದ್ರೆ, ಗಾಡಿಗಳಿಗೆ ವೆಯ್ಟ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗೋದು. ಅದ್ರ ಬದಲು ನಾನು ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಬಂದಾಗ ಕ್ಯಾಚ್ ಮಾಡ್ಬೋದು. ಏನು ಅಂದರೆ 6:30 ನಾನು ಊರು ತಲುಪಬೇಕು, ಮ್ಯಾಚ್ ನೋಡಬೇಕು. ಆರ್ ಸಿ ಬಿ ಮ್ಯಾಚ್ ಇರೋದು ಗುರು, ಅದಕ್ಕೋಸ್ಕರ ಆದರೂ ಯಾರಾದರೂ ಡ್ರಾಪ್ ಕೊಡಿ ಪ್ಲೀಸ್ ಬೇಗ. ನಾನು ಮಡಿಕೇರಿ ಹೋಗ್ಬೇಕು. ಒಂದು ಪತ್ರ ಮಾತ್ರ. ಹಾಂ, ಕುಮಾರ್ ಪಡಂಚಿ ಪೂರ ಆಯ್ತು. ಹೌದು ಮಗ, ಒಂದು ಹೆಂಗಲ ತುಂಬ ಜೀವ ಮಾಡ್ತವ ಎನ್ನ ಮಗಿನ ಅನ್ಪಿ. ಹಿರೇಬೈಲು 4 ಕಿಲೋಮೀಟರ್, ಅಲ್ಲಿ ಕಾಣಿಸ್ತಾ ಇರೋದು ಟೀ ಎಸ್ಟೇಟ್. ಇಲ್ಲಿ ಅದು ಟೀ ಎಸ್ಟೇಟ್. ನೋಡಿ ಉದ್ದುದ್ದ ಮರಗಳು, ಇದು ಟೀ ಎಸ್ಟೇಟ್. ನೀವೇನು ಮಾಡ್ತೀರಾ? ನಾನು ಕುಕ್ಕಿಂಗ್. ಹೌದಾ, ಚೆನ್ನಾಗಿದ್ದೇನೆ. ಮಹೇಶ್ ಅವರು ನನಗೆ ಇವಾಗ ಕೊಟ್ಟಿಗೆ ಆಹಾರದ ಮಧ್ಯದಲ್ಲೆಲ್ಲೋ ಒಂದು ಡ್ರಾಪ್ ಮಾಡ್ತಾರೆ. ಅದಾದಮೇಲೆ ನಾವು ಕೊಟ್ಟಿಗೆ ಆಹಾರಕ್ಕೆ ಏಮ್ ಮಾಡಬೇಕು. ಅದಾದಮೇಲೆ ಮೂಡಿಗಿರಿ, ಅದಾದಮೇಲೆ ಸಕಲೇಶ್ಪುರ, ಅದಾದಮೇಲೆ ಶನಿವಾರ ಸಂತೆ, ಅದಾದಮೇಲೆ ಮಡಿಕೇರಿ. ಸರ್ ಬಾಯ್ ಬಾಯ್. ಸರ್ ನನಗೆ ಕಡಿಮೆ ಅಂದ್ರೂ 60-70 ಕಿಲೋಮೀಟರ್ ಡ್ರಾಪ್ ಮಾಡಿದೆ. 60-70 ಕಿಲೋಮೀಟರ್ಸ್ ಅಂದರೆ ತಮಾಷೆ ಆಟನೇ ಅಲ್ಲ. ಯಾವುದೋ ಒಂದು ಹಳ್ಳಿಲಿದ್ದೆ, ಹಳ್ಳಿಯಲ್ಲಿಂದ ಎತ್ಕೊಂಬಂದು ಇಲ್ಲಿ ತನಕ ಡ್ರಾಪ್ ಮಾಡಿದ್ದಾರೆ. ಚಾಲೆಂಜಿಂಗ್ ಇದೆ. ಏನಂದರೆ ಖಾಲಿ ಗಾಡಿಗಳು ಹೋಗ್ತಾ ಇದ್ದಾವೆ, ಆದರೂ ನಿಲ್ಲಿಸ್ತಾ ಇಲ್ಲ. ಯಾಕೋ ನನ್ನ ಮುಖದಲ್ಲಿ ಏನೂ ಸರಿ ಇಲ್ಲ. ಇಲ್ಲಿಂದ ಸಕಲೇಶ್ಪುರಕ್ಕೆ 38 ಕಿಲೋಮೀಟ್ರು. ಟ್ರೈ ಮಾಡೋಣ. ಪ್ರಕಾಶ್ ನಮ್ಮನ್ನ ಇವಾಗ ಪ್ರಕಾಶ್ ಅವರು ಸಕಲೇಶ್ಪುರ ಹೋಗುವಾಗ 9 ಕಿಲೋಮೀಟ್ರಲ್ಲಿ ಬಿಡ್ತಾರೆ. ಅದಾದಮೇಲೆ ಬೇರೆ ಗಾಡಿಗಳನ್ನ ಅಡ್ಡ ಹಾಕೋಣ. ಬಟ್ ಅಲ್ಲಿ ತನಕ ನಮಗೆ ಪ್ರಕಾಶ್ ಅವರು ಡ್ರಾಪ್ ಮಾಡ್ತಾರೆ. ನೀವೇನು ಮಾಡ್ತಾರೆ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್. ಇವರು ಜನ್ನಾಪುರ ಅಂದರೆ ಇವರು ಆ ಕಡೆ ಹೋಗ್ತಾರೆ, ನಾವು ಸಕಲೇಶ್ಪುರ ಅಂದರೆ ಈ ಕಡೆ ಹೋಗ್ತಾರೆ. ನಮಗೆ ಇವಾಗ ಯಾವುದಾದ್ರೂ ಗಾಡಿಗಳು ಸಿಗ್ತವೆ, ನಾನು ಹೋಪ್ನ ಕಳ್ಕೊಳ್ಳಲ್ಲ, ಖಂಡಿತ ಒಂದು ಗಾಡಿ ಸಿಕ್ಕೇ ಸಿಗುತ್ತೆ. ಇದು ನನ್ನ ಸಣ್ಣ ಕ್ಯಾಮ್ರಾ. ಹೌದು, ಇದು ಓಕೆ ಸರ್. ನಿಮ್ಮ ಹೆಸರು ಗೊತ್ತಾಗಿಲ್ಲ. ದೇವರಾಜ್ ಸರ್ ನಮ್ಮನ್ನ ಇವಾಗ ಊರ ತನಕ ಬಿಟ್ಟಿದ್ದಾರೆ. ಮುಂದಿನ ಸ್ಟಾಪೇ ಸಕಲೇಶ್ಪುರ ಅಂತ. ಥ್ಯಾಂಕ್ ಯು ಸರ್. ನೋಡಿದ್ರ ಓಮ್ನಿ, ಓಮ್ನಿ 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 ಸಿಕ್ಕಿಲ್ಲ ಅಂತ ತುಂಬ ಬೇಜಾರು ಮಾಡ್ತಿದ್ದೆ. ಅದಕ್ಕೆ ದೇವರು ತತಸು ತಕೋ ಅಂತ 2 ಓಮ್ನಿ ಕೊಟ್ಟಿದ್ದಾರೆ ನನಗೆ. ಇದೆಲ್ಲ ನಂದೇ ಗಾಡಿ, ನಾನು ಓಡಾಡಿದ್ದೆಲ್ಲ ನಂದೇ ಗಾಡಿ.
ಇದು ಹುರುಡಿ ಅಂತೆ, ಹುರುಡಿ ಸಕಲೇಶಪುರ ಹಾನಬಾಳು. ನೆಕ್ಸ್ಟ್ ಸ್ಟಾಪು ಹಾನಬಾಳು, ಅದಾದಮೇಲೆ ಸಕಲೇಶಪುರ. ಇವಾಗ ಸಮಯ ಆಗಿದೆ 8 ಗಂಟೆ ಚಿಲ್ಲರೆ. ನಾನು ಹೆಂಗೋ ಅದು ಇದು ಜುಗಾಡು ಮಾಡ್ಕೊಂಡು ಇವಾಗ ನಮ್ಮ ಮಡಿಕೇರಿ ಬಂದು ಸೇರ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಏನಾದರೂ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಹಾಗೆ ಏನಾದರೂ ತಪ್ಪಿದ್ರೆ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮೂರಿಗೆ ಬರಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮೂರ ಹೆಸರು ಹಾಕಿ. ಹಾಗೆ ಏನಾದರೂ ಬೈಕಿದ್ರೆ ಬೈಕ್ ಹೋಗಿ. ಓಕೆ, ಬಾ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಶೃಂಗೇರಿ ಹೋಗಿದ್ದೆ ಅಲ್ವಾ, ನೀವು ಆ ಶೃಂಗೇರಿ ವಿಡಿಯೋ ಎಲ್ಲ ನೋಡಿ ಖುಷಿಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಖುಷಿಪಟ್ಟಿದ್ದೀನಿ ಆ ವಿಡಿಯೋ ಎಲ್ಲ ನೋಡಿ. ಆದರೆ ನಾನು ಶೃಂಗೇರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಹಣನ ಖರ್ಚು ಮಾಡಬೇಕಿತ್ತು, ಅಲ್ಲಿನ ಟ್ರಾನ್ಸ್ಪೋರ್ಟ್ನ ನಾನು ಯೂಸ್ ಮಾಡಬೇಕಿತ್ತು. ಆವಾಗಲೇ ನನ್ನ ದುಡ್ಡು ಶೃಂಗೇರಿಯ ಟೂರಿಸಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗ್ತಿತ್ತು. ಆದರೆ ನಾನೇನು ಮಾಡಿದ್ದೀನಿ ಅಂದರೆ ಫುಲ್ಲು ಫ್ರೀಯಾಗಿ ಡ್ರಾಪ್ ತಗೊಂಡು ಹಂಗೆ ಹಿಂಗೆ ಜುಗಾಡ್ ಮಾಡಿಕೊಂಡು ನನ್ನ ದುಡ್ಡನ್ನ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾದರೆ ನಾನು ಶೃಂಗೇರಿಯ ಟೂರಿಸಮ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡೋದು ಅಲ್ವಾ? ಇವಾಗ ನೋಡಿ ಸಮಯ 7:32, 7:30 ಅಂದರೂ ನಮ್ಮ ಮಡಿಕೇರಿ ಹೆಂಗಿದೆ, ಬೆಳಿಗ್ಗೆ 5 ಗಂಟೆ ತನಕ 5 ಗಂಟೆ ಥರ ಇದೆ ಅಲ್ವಾ? ನಾನೇನು ಹೇಳ್ತಾ ಇದ್ದೆ, ಆ ದುಡ್ಡನ್ನ ನಾನು ಇವಾಗ ಇಟ್ಕೊಂಡು ಏನು ಮಾಡೋದು ಅಂತ. ನಾನು ಶೃಂಗೇರಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ನನ್ನ ಫ್ರೆಂಡ್ ಒಂದು ವಾಟ್ಸಪ್ ಸ್ಟೇಟಸ್ ನೋಡಿದೆ. ಅದು ಏನೆಂತ ಇತ್ತು ಅಂತ ಹೇಳಿದ್ರೆ, ನಮ್ಮ ಮಡಿಕೇರಿಯಿಂದ ಒಂದು 8 ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಿದೆ, ಮಕ್ಕಂದೂರು ಅಂತ. ಅಲ್ಲಿ ಒಬ್ಬರಿಗೆ ಹುಷಾರಿಲ್ಲ, ಏನಂದರೆ ಅವ್ರಿಗೆ ಜಾಂಡಿಸ್ ಏನೋ ಜಾಸ್ತಿ ಆಗಿ ಅವ್ರಿಗೆ ಇವಾಗ ಆಪರೇಷನ್ಗೆ 3 ಲ್ಯಾಕ್ ಬೇಕಂತೆ. ಅವರು ತುಂಬ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ಯಾಕೆಂದರೆ ಅವರು ತುಂಬ ನಂತರ ಮಧ್ಯಮ ವರ್ಗದ ಜನರು. ಅದಕ್ಕಾಗಿ ಅವ್ರಿಗೆ ಅವರ ಆರೋಗ್ಯ ಸುಧಾರಿಸ್ಕೋಬೇಕು ಅಂದರೆ ಅವ್ರಿಗೆ ಹಣದ ಅಗತ್ಯ ಇದೆ. ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಕೂಡ ಒಂದಿನ ಅದೇ ರೀತಿ ಆಗ್ತೀವಿ, ಎಲ್ರಿಗೂ ವಯಸ್ಸಾಗುತ್ತೆ, ಎಲ್ಲರೂ ಅನಾರೋಗ್ಯ ಪೀಡಿತರ ಆಗ್ತೀವಿ. ಆಗ ನಮಗೆಲ್ಲರಿಗೂ ಒಂದಿನ ಈ ಥರ ಒಬ್ಬರು ನೆರವಾಗಲೇಬೇಕು. ಅದೇ ನಂಬಿಕೆಯಲ್ಲಿ ಆ ಕುಟುಂಬ ಕೂಡ ಇದ್ದಾರೆ. ನೀವು ಯೋಚನೆ ಮಾಡಿ, ಇವಾಗ ನೀವು ದಿನಕ್ಕೆ ನಾನು ಈ ದುಡ್ಡನ್ನ ನಾನು ಸುಮ್ಮನೆ ಖರ್ಚು ಮಾಡ್ತಿದ್ದೀನಿ, ಈ ದುಡ್ಡು ನನಗೆ ಅಂದರೆ ಇದನ್ನ ನಾನು ಸುಮ್ಮನೆ ದುಂದು ವೆಚ್ಚ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತೀರಲ್ವ, ಆ ಮನೀನ ನೀವು ಅವರಿಗೆ ಕೊಡ್ಬೋದು. ಅದು 10 ರೂಪಾಯಿನೇ ಆಗಿರ್ಬೋದು, ಅಥವಾ 5 ರೂಪಾಯಿನೇ ಆಗಿರ್ಬೋದು, 2 ರೂಪಾಯಿನೇ ಆಗಿರ್ಬೋದು, ಅಥವಾ 100 ರೂಪಾಯಿನೇ ಆಗಿರ್ಬೋದು. ಅದೇ ಥರ ನಾನು ಖರ್ಚು ಮಾಡದೆ ಇಟ್ಕೊಂಡಿರೋವಂಥ ಆ ದುಡ್ಡನ್ನ ನಾನು ಅವ್ರಿಗೆ ಕೊಡ್ತಾಯಿದ್ದೀನಿ. ಹಾಯ್, ಮಾರ್ನಿಂಗ್ ಕೊಡ್ತಾಯಿದ್ದೀನಿ. ನಮಸ್ಕಾರ, 12 ಮಕ್ಕಳಿಗೋಸ್ಕರ ಆದರೆ ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿ, ಅದಕ್ಕೋಸ್ಕರ ನಿಮ್ಮ ಬೇಡಿಕೊಳ್ತೀನಿ. ಹೇಳಿದ್ರು ಮುಗಿಯೋದಿಲ್ಲ ಅಷ್ಟೊಂದು ಕರ್ತ ನಮ್ಮ ಮನೇಲಿ.
ಹೊರಗಡೆ ಜನಗಳ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ಮಕ್ಕಳು ದಿನ ಬೆಳಕ ಹತ್ರೆ ಶಾಲೆಗೆ ಹೋಗ್ಬೇಕು, ಓದೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಓದೋದಿದ್ರೆ ಅವ್ರ ಭವಿಷ್ಯನೇ ಹಾಳು ಸರ್. ನಮ್ಮ ಹೊಟ್ಟೆ ಹುಟ್ಟಿದ ಮಾತ್ರಕ್ಕೆ ಅವ್ರ ಜೀವನ ಹಾಳು ಮಾಡ್ದಂಗೆ ಆಯ್ತು. ಸಾಲ ಮಾಡಿ ಸ್ಕಾಲರ್ಶಿಪ್ ಅಲ್ಲಿ ಹೇಗೆ ಓದ್ತಾ ಇದ್ರೆ ನನ್ನ ಮಕ್ಕಳು ಎಷ್ಟೊಂದ ಬೇಡ ಅಂತ ಪರಿಸ್ಥಿತಿ ಯಾವ ಮನುಷ್ಯಗೂ ಬರಲಿ ಅಂತ. ನಾನು ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಾ ಇದ್ದೀನಿ. ಓದಬೇಕು ಅಂತ ತುಂಬ ಆಸೆ ಇದೆ, ಓದಬೇಕು. ಎಲ್ಲ ಎರಡು ಹೆಣ್ಮಕ್ಳು ಬೀದಿಗೆ ಬರಬಾರ್ದು, ನನ್ನ ಹೆಣ್ಮಕ್ಳದ್ದು ನನ್ನ ಮಗಳದು ಒಂದು ಗಂಡ ಬೇಕು ಅಂತ ಹೇಳುವಂತ ಒಂದು ವಿಷಯದಲ್ಲಿ ನಾವು ಈ ರೀತಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಆದ್ರೆ ಇನ್ನೊಂದು ವಿಚಾರ, ನಾವು ಇವಾಗ ಹೆಲ್ಪ್ ಮಾಡ್ತಿರೋದು ಅಂದ್ರೆ ನಾನು ಮಾಡ್ತಿರೋ ಸಣ್ಣ ವಿಚಾರ, ನೀವು ಮಾಡ್ತಿರೋದನ್ನ ನಾನು ಅವ್ರಿಗೆ ಹೇಳಲ್ಲ. ಹಾಗೇನೆ ಇಟ್ಕೊಳ್ಳೋಣ, ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆದರೆ ನೀವು ಹೆಲ್ಪ್ ಮಾಡಿದ್ದೀರಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನನ್ನ ಇನ್ಸ್ಟಾ ಹ್ಯಾಂಡಲು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ಅವ್ರಿಗೆ ಹಣನ ಕಳಿಸ್ಬಿಟ್ಟು ಬೇಕಾದರೆ ಸ್ಕ್ರೀನ್ಶಾಟ್ನ ನನಗೆ ಕಳಿಸಿ. ನಾನು ನೆಕ್ಸ್ಟ್ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಆ ಸ್ಕ್ರೀನ್ಶಾಟ್ನೆಲ್ಲ ಕಂಬೈನ್ ಮಾಡಿ ಒಂದು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ನೋಡಿ, ಇಷ್ಟ ಇದ್ದರೆ ಮಾತ್ರ ಹೆಲ್ಪ್ ಮಾಡಿ. ಆದರೆ ಹೆಲ್ಪ್ ಮಾಡಿದ ಮೇಲೆ ನಮಗೆ ನಾವು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಒಂದು ಖುಷಿ ಸಿಗುತ್ತಲ್ಲ, ಒಂದು ನೆಮ್ಮದಿ ಸಿಗುತ್ತಲ್ಲ, ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ದೀವಿ ಅಂತ, ಆ ಖುಷಿಗೆ ಮಾತ್ರ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೆಲ್ಲರೂ ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ನಾವೆಲ್ಲರೂ ಹೆಲ್ಪ್ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಮುಂದಿನ ವ್ಲಾಗಲ್ಲಿ ಒಂದು ಭರ್ಜರಿ ಕಾಯ್ತಾ ಇದೆ, ವೆಯ್ಟ್ ಮಾಡಿ.